ಸ್ನೇಹಿತರೆ, ಇತಿಹಾಸ ಪ್ರಸಿದ್ಧ ಹಾಗೆಯೇ ವಿಶ್ವವಿಖ್ಯಾತ ಉಡುಪಿ ಜಿಲ್ಲೆ ಸಾಲಿಗ್ರಾಮದ ಶ್ರೀ ಗುರುನರಸಿಂಹ ದೇವಾಲಯದಲ್ಲಿ ದೇವಾಲಯದ ವತಿಯಿಂದ ಸುಸಜ್ಜಿತ ಅತಿಥಿಗೃಹವೊಂದು ನಿರ್ಮಾಣವಾಗುತ್ತಿದೆ. ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನೀವೀಗ ಶ್ರೀ ಕ್ಷೇತ್ರ ಸಾಲಿಗ್ರಾಮದ ಚಕ್ರತೀರ್ಥದ ಪೂರ್ವ ದಿಕ್ಕಿನಲ್ಲಿದ್ದೀವಿ. ಅರ್ಥಾತ್ ಚಕ್ರತೀರ್ಥ ಯಾಗಶಾಲೆ, ಯಾಗಶಾಲೆಯ ಮುಂದೆ ಪೂರ್ವಕ್ಕೆ ಚಕ್ರತೀರ್ಥ, ಚಕ್ರತೀರ್ಥದ ಸರಿಸುಮಾರು ಈಶಾನ್ಯ ಭಾಗದಲ್ಲಿ ನಮ್ಮ ನಿರ್ಮಾಣ ಹಂತದಲ್ಲಿರತಕ್ಕಂಥ ಶ್ರೀ ದೇವಸ್ಥಾನದ ವತಿ ನಿರ್ಮಾಣ ಹಂತದಲ್ಲಿರತಕ್ಕಂಥ ಶ್ರೀ ಗುರುಧಾಮ ವಸತಿ ಸಮುಚ್ಚಯದ ಪ್ರಾಂಗಣದಲ್ಲಿ ನಾನಿದ್ದೇನೆ. ಈಗ ಸದ್ಯಕ್ಕೆ ಈ ವಿಚಾರದಲ್ಲಿ ಏನು ಹೇಳಬೇಕಂತ ಹೇಳಿದ್ರೆ, ಬಹಳ ದಿನಗಳ ಬೇಡಿಕೆ ನಮ್ಮ ದೇವರ ಭಕ್ತರದ್ದಾಗಿತ್ತು. ಪರಸ್ಥಳದಲ್ಲಿರತಕ್ಕಂಥ ಭಕ್ತರಿಗೆ ಊರಿಗೆ ಬಂದಾಗ, ಸಾಲಿಗ್ರಾಮಕ್ಕೆ ಬಂದಾಗ ಉಳ್ಕೊಳ್ಳುವ ವ್ಯವಸ್ಥೆ ಭಾಳ ಕಷ್ಟ ಕಠಿಣವಾಗಿತ್ತು. ಎಲ್ಲ ಕ್ಷೇತ್ರಗಳಿದ್ದ ಹಾಗೆ ನಮ್ಮ ದೇವಸ್ಥಾನದಲ್ಲಿಯೂ ಕೂಡ ಒಂದು ವಸತಿ ಸಮುಚ್ಚಯವನ್ನು ಮಾಡಬೇಕು ಎಂಬ ಒಂದು ಮಹದಾಸೆ ಬಹಳ ದಿನಗಳಿಂದ ಇತ್ತು. ಅದು ಕಳೆದ ವರ್ಷ ಜನವರಿ 18ನೇ ತಾರೀಕಿನಂದು ಭೂಮಿ ಪೂಜೆಯೊಂದಿಗೆ ಪ್ರಾರಂಭ ಆಗಿದೆ. ಇಲ್ಲಿ ಸಾಧಾರಣ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, 35 ಕೊಠಡಿಗಳಿರ್ತಕ್ಕಂಥ ಸುಸಜ್ಜಿತ ಕೊಠಡಿಗಳು, ಸುಸಜ್ಜಿತ ತಕ್ಷಣ ಐಷಾರಾಮಿ ಅಂತ ಅರ್ಥ ಅಲ್ಲ. ಇವತ್ತಿನ ಕಾಲದಲ್ಲಿ ನಾನು ತಿಳ್ಕೊಂಡ ಹಾಗೆ ಪ್ರತಿಯೊಂದು ಊರಿನಲ್ಲಿ ನಾವೆಲ್ಲರೂ ಈಗಿನ ಕಾಲಕ್ಕೆ ಸರಿಯಾಗಿ ಕನಿಷ್ಠ ವ್ಯವಸ್ಥೆ ಇರತಕ್ಕಂಥ ಸೌಲಭ್ಯ ಉಳ್ಳುವಂಥ ಬೇಸಿಕ್ ಕಂಫರ್ಟ್ಸ್ ಅಂತ ಇಂಗ್ಲೀಷ್ನ ನಾವು ಏನು ಹೇಳ್ತೇವೆ, ಅದಿರುವಂಥದ್ದನ್ನು ಅಂಥ ಕೊಠಡಿಗಳನ್ನು ರಚಿಸುವಂಥ ನಿಟ್ಟಿನಲ್ಲಿ ಈಗ ಬೇರೆಗೆಲ್ಲ ಕ್ಷೇತ್ರದಲ್ಲಿರ್ಬೋದು, ಭಕ್ತರು ಬರ್ತಾರೆ ತೀರ್ಥಕ್ಷೇತ್ರ ಅಂಥೇಳಿ, ತೀರ್ಥ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅಷ್ಟಕ್ಕೆ ಸೀಮಿತಗೊಳ್ಳದೆ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಪ್ರಕಾರ ಇವತ್ತು ಯಾರಿಗೆ ಏನು ಬೇಕು ಆ ರೀತಿಯ ಒಂದು ಸುಸಜ್ಜಿತವಾದ ಅಂತಹ ದೊಡ್ಡ ಐಷಾರಾಮಿ ಅಲ್ಲದಂಥ 35 ಕೊಠಡಿಗಳಿರ್ತಕ್ಕಂಥ ಒಂದು ವಸತಿ ಸಮುಚ್ಚಯಕ್ಕೆ ಕೈ ಹಾಕಿದ್ದೇವೆ. ಈಗ ನೀವೇ ನೋಡ್ತಾ ಇದ್ದ ಹಾಗೆ 2ನೇ ಮಹಡಿ ಕೂಡ ಬರ್ತಾ ಇದೆ. ಈಗ ನಮ್ಮ ಒಂದು ಉದ್ದೇಶದಲ್ಲಿ ಕೆಳಗಡೆ 5 ಕೊಠಡಿಗಳಿರ್ತವೆ, ಹಾಗೆ ಬಂದ ಪ್ರಯಾಣಿಕರಿಗೆ ಹೋಗ್ಲಿಕ್ಕೆ ಒಂದು ರಿಸೆಪ್ಷನ್ ಕೌಂಟರ್ ಅಂತ ನಾವೇನು ಲೌಂಜ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ಲಾಬಿ ಅಂತ ಹೇಳ್ತಾರೆ, ಕೂತ್ಕೊಂಡು ಮಾಡಲಿಕ್ಕೆ. ಅದರ ನಂತರ ಈ ಸುತ್ತಮುತ್ತಲಿನ ಜಾಗ ನೋಡಿದ ಹಾಗೆ ಇಲ್ಲೆಲ್ಲ ಕೆಲವೊಂದು ಗದ್ದೆಗಳು ಈಗಾಗಲೇ ನಮ್ಮ ದೇವಸ್ಥಾನದ ವಶ ಇದೆ, ಇನ್ನು ಕೆಲವೊಂದನ್ನು ನಾವು ಖರೀದಿ ಮಾಡುವಂಥ ಪ್ರಕ್ರಿಯೆಯಲ್ಲಿದ್ದೇವೆ. ಅಂದರೆ ಅರ್ಥ ಕಾರಣ ಇಷ್ಟೇ, ನಮ್ಮ ಗುರುನರಸಿಂಹ ಛತ್ರದಲ್ಲಿ ಯಾವ ರೀತಿಯಲ್ಲಿ ಸುಸಜ್ಜಿತವಾದ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಗೆ ಜಾಗ ಇದೆಯೋ ಅದೇ ರೀತಿಯಲ್ಲಿ 35 ಕೊಠಡಿಗಳಿಗೆ ಕನಿಷ್ಠ ಒಂದು 25-30 ಕಾರುಗಳನ್ನಾದರೂ ಏಕಕಾಲದಲ್ಲಿ ನಿಲ್ಲಿಸುವಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆಗೋಸ್ಕರ ಆಲೋಚನೆ ಮಾಡ್ತಾ ಇದ್ದೇವೆ. ಮತ್ತು ಈ ನೀವೆಲ್ಲ ಇದನ್ನೆಲ್ಲ ಹೇಗೆ ಮಾಡ್ತೀರಿ, ಕ್ಷೇತ್ರ ವತಿಯಿಂದ ದುಡ್ಡನ್ನು ಹೇಗೆ ಮಾಡ್ಬೋದು, ದೇಣಿಗೆ ಹೇಗೆ ಅಂತ ಕೇಳುವಂಥ ಸಹಜವಾಗಿ ಎಷ್ಟೋ ಭಕ್ತರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಈ ಸಾಲಿಗ್ರಾಮದ ಗುರುನರಸಿಂಹ ಎಷ್ಟೊಂದು ಭಕ್ತ ಸಂಖ್ಯೆಯನ್ನು ಹಾಕ್ಕೊಂಡಿದ್ದಾರೆ ಅಂತ ಹೇಳಿದರೆ, ಈ ನಮ್ಮ ಭಕ್ತರು ಇವತ್ತು ಜಗತ್ತಿನಾದ್ಯಂತ, ಜಗದೊಡೆಯ ನರಸಿಂಹನ ಭಕ್ತರು ಜಗತ್ತಿನಾದ್ಯಂತ ಪಸರಿಸಿದ್ದಾರೆ. ಅವರು ಬೇರೆ ಬೇರೆ ವಿವಿಧ ಕ್ಷೇತ್ರಗಳಿದ್ದಾರೆ, ಅವರು ಬಂದು ನಮ್ಮ ವಿಪ್ರವರಿದ್ದಾರೆ, ವಿಪರೀತರಿದ್ದಾರೆ, ಎಲ್ಲ ಸಮುದಾಯದವರು, ಹಿಂದೂ ಧಾರ್ಮಿಕ ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಸಮುದಾಯದವರು ಭಕ್ತಿ ಭಾವದಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಅಂಥ ಭಕ್ತರನ್ನು ನಾವು ಕೇಳುವುದಿಷ್ಟೇ. ಇದರಲ್ಲಿ ಪ್ರಧಾನ ಪ್ರಾಯೋಜಕತ್ವ ಅಂತ ಹೇಳ್ತಾರೆ ರೂಮಿಗೆ, ಒಂದು ಕೊಠಡಿಯನ್ನು ಸಂಪೂರ್ಣ ಪ್ರಧಾನ ಪ್ರಾಯೋಜಕತ್ವ ಅಂದರೆ ಅರ್ಥ 35 ಕೊಠಡಿಗಳಾದ ಮೇಲೆ ನಾವು ಮತ್ತೆ ದೇಣಿಗೆನ ತಗೊಳ್ಳೋದಿಲ್ಲ ಅಂತಲ್ಲ, ಪ್ರತಿ ಒಂದು ಕೊಠಡಿ ಪ್ರಧಾನ ಪ್ರಾಯೋಜಕತ್ವ ರೂಪದಲ್ಲಿ ತಮ್ಮ ಹೆಸರಿನಲ್ಲಿರ್ಬೋದು, ತಮ್ಮ ಗುರು ಹಿರಿಯರ ಸಂಸ್ಮರಣಾರ್ಥ ಇರ್ಬೋದು, ಅಥವಾ ಒಂದು ಉದ್ದೇಶದಿಂದ ನೀವು ಕೊಟ್ಟರೆ ಆವಾಗ ನಿಮ್ಮನ್ನು ಪ್ರಧಾನ 10 ಲಕ್ಷ ಮೊಟ್ಟ ಅಥವಾ ಜಾಸ್ತಿ ಕೊಟ್ಟಲ್ಲಿ ಪ್ರಧಾನ ಪ್ರಾಯೋಜಕದಿಂದ ಪರಿಗಣಿಸ್ತೇವೆ. ತದನಂತರ ನನ್ನ ಒಂದು ಆಲೋಚನೆ ಏನಂತ ಹೇಳಿದರೆ, ಇದರಲ್ಲಿ ಈಗ ಹೆಚ್ಚಿನ ಕಡೆಯಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಅಂತ, ಇವತ್ತು ಯಾವ ರೀತಿಯಲ್ಲಿ ಎನರ್ಜಿ ಎಫಿಷಿಯೆಂಟ್ ಸಿಸ್ಟಮ್ಸ್ ಅಂತ ಹೇಳ್ತೇವೆ, ಅಂದರೆ ಶಕ್ತಿ ಕ್ಷಮತೆಯ ಘಟಕಗಳು, ಅದು ಸೋಲಾರ್ ಇರ್ಬೋದು, ಸೌರಶಕ್ತಿ ಇರ್ಬೋದು, ಅಥವಾ ಜನರೇಟ್ ವಿದ್ಯುತ್ ಕೈಕೊಟ್ಟಾಗ ಪರ್ಯಾಯ ವ್ಯವಸ್ಥೆ ಇರ್ಬೋದು, ಅಥವಾ ನಮ್ಮ ಏರಿಳಿಕೆಯ ಯಂತ್ರ ಲಿಫ್ಟ್ ವ್ಯವಸ್ಥೆ ಇರ್ಬೋದು, ಇದೆಲ್ಲವನ್ನು ಮಾಡರ್ನೈಸ್ ಅಂತ ಹೇಳ್ತಾರೆ, ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಮುಂದಿನ 50 ವರ್ಷದಲ್ಲಿ ಯಾವ ರೀತಿ ತಂತ್ರಜ್ಞಾನ ಬೆಳೀತದೆ ಅದಕ್ಕೆ ಅವಕಾಶ, ಅದನ್ನು ಅಂತರ್ಗತಗೊಳಿಸುವಂಥ ಒಂದು ಸೌಲಭ್ಯವನ್ನು, ಅದಕ್ಕೆ ಒಂದು ಅವಕಾಶವನ್ನು ಇಟ್ಟುಕೊಂಡು ನಾವು ಅದನ್ನು ಯೋಚನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರಧಾನ ಪ್ರಾಯೋಜಕತ್ವ ಅಲ್ಲದೆ ನಮ್ಮ ಭಕ್ತರಲ್ಲಿ ನಾನು ಕೇಳಿಕೊಳ್ಳೋದೇನೆಂದರೆ, ಒಂದು 10 ಜನ 20 ಜನ ಸೇರಿಕೊಂಡು ಒಂದು ವೇಳೆ ನಾವೀಗ ಸೋಲಾರ್ ಸೌರಕ್ಷಮತೆ ಇಂಧನ ಕ್ಷಮತೆಯ ಸೌರ ವಿದ್ಯುತ್ ಘಟಕವನ್ನು ಮಾಡಿದರೆ ಕೇವಲ ನಮ್ಮ ಸಮುಚ್ಚಯಕ್ಕೆ ಮಾತ್ರ ಅಲ್ಲ, ಅದನ್ನು ಮೇನ್ ಗ್ರಿಡ್ಡಿಗೆ ಕೊಟ್ಟಾಗ ತನ್ಮೂಲಕ ಸಾಮಾಜಿಕವಾಗಿ ಕೂಡ ಸರ್ಕಾರದೊಂದು ಕೂಡ ನಾವು ಕೈ ಜೋಡಿಸಿದಾಗ ಆಗ್ತದೆ.
ಹಾಗೆ ಇಂಥ ಹತ್ತು ಹಲವಾರು ವಿಭಾಗಗಳಿಗೆ ನೀವು ವೈಯಕ್ತಿಕವಾಗಿ ಅಥವಾ ಸಾಮುದಾಯಿಕವಾಗಿ ಅಥವಾ ಇವತ್ತಿನ ನಿಮ್ಮ ಹೇಳ್ತೀವಿ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವೇನು ಹೇಳ್ತೇವೆ. ಸಂಸ್ಥೆಗಳು ದೊಡ್ಡ ದೊಡ್ಡ, ನಮ್ಮ ಹೆಚ್ಚಿನ ಭಕ್ತರು ಇವತ್ತು ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿದ್ದಾರೆ, ದೇಶ ವಿದೇಶದಲ್ಲಿ ಹಂಚಿ ಹೋಗಿದ್ದಾರೆ, ಮತ್ತು ಎಷ್ಟೆಷ್ಟೋ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ತಂತ್ರಜ್ಞರಾಗಿ ಮುಖ್ಯಸ್ಥರಾಗಿ ಭಾಳ ದೊಡ್ಡ 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 ಹುದ್ದೆಯಲ್ಲಿದ್ದಾರೆ. ಅವರೆಲ್ಲ ಕೇಳ್ಕೊಳ್ಳೋದು ನಾನಿಷ್ಟೇ, ನೀವು ದಯವಿಟ್ಟು ನಮ್ಮ ಮನವಿಗೆ ಸ್ಪಂದಿಸಿ, ಕ್ಷೇತ್ರದ ಅಭ್ಯುದಯದ ದೃಷ್ಟಿಯಿಂದ, ಜನರ ಅನುಕೂಲದ ದೃಷ್ಟಿಯಿಂದ ಸಿ ಎಸ್ ಆರ್ ಫಂಡನ್ನು ಕೊಟ್ಟರೆ ಅದನ್ನು ಸರಿಯಾಗಿ ನಾವು ಉಪಯೋಗಿಸ್ತೇವೆ ಎನ್ನುವಂಥ ರೀತಿಯಲ್ಲಿ. ಮತ್ತು ಯಾವ್ಯಾವ ಬಾಬ್ತು, ಉದಾಹರಣೆಗೆ ವಿದ್ಯುತ್ ಘಟಕ ಇರ್ಬೋದು, ಸೋಲಾರ್ ವಿದ್ಯುತ್ ಇರ್ಬೋದು, ಅಥವಾ ಬೇರೆ ಮತ್ತೊಂದು ನಮ್ಮ ಈಗ ಇಂಧನ ಕ್ಷಮತೆಯ ಗಾಳಿಯನ್ನು ಉಪಯೋಗಿಸ್ಕೊಂಡಂಥ ಈ ಯಾವ ಬಿಸಿ ನೀರಿಗೋಸ್ಕರ ಆ ಯಂತ್ರಗಳು ಬರ್ತಾ ಇದ್ದಾವೆ. ಈಗ ಆ ಪಂಪ್ ದಿನದ 24 ಗಂಟೆಯೂ ಕೂಡ ಬಿಸಿ ನೀರು ಸೌಲಭ್ಯ ಮಾಡಿಕೊಳ್ಳಿಕ್ಕೆ ಯಾವುದು ನಮ್ಮ ವಿದ್ಯುತ್ತನ್ನು ಬಳಸದೆ ಅಥವಾ ವಿದ್ಯುತ್ತಿಗೆ ಪೂರಕವಾಗಿ ಗಾಳಿಯನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಆಧುನಿಕ ತಂತ್ರಜ್ಞಾನ ಬಂದಿದೆ, ಮತ್ತು ಹೆಚ್ಚು ಖರ್ಚು ಆಗೋದಿಲ್ಲ. ಇಂಥ ಘಟಕಗಳನ್ನೆಲ್ಲ ನೀವು ಸ್ಪಾನ್ಸರ್ಸ್ ಅಂತೇಳಿ ಪ್ರಾಯೋಜಕವಹಿಸಿಕೊಂಡು ಬಂದರೆ ಭಾಳ ಸಂತೋಷ ಆಗ್ತದೆ. ಮತ್ತು ತನ್ನ ಮೂಲಕ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಆಸ್ಪತ್ರೆ ನಿರ್ಮಾಣ ಇರ್ಬೋದು ಅಥವಾ ಈಗಾಗಲೇ ಶ್ರೀಮದ್ ಯೋಗಾನಂದ ಚಿಕಿತ್ಸಾಲಯ ಅಂತ ನಡೀತಾ ಇದೆ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜನರಿಗೆ, ಈಗ ಉದಾಹರಣೆಗೆ ನಾನು ಮುಂಚೆ ಕೂಡ ಹೇಳಿದ್ದೆ, ಈಗಲೂ ಹೇಳ್ತೇನೆ, ಮುಂದೆ ಹೇಳೋದಷ್ಟೇ, ಇಲ್ಲಿ ಏನಾದರೂ ಅವಘಡಗಳು ಜಾಸ್ತಿ ಆಗ್ತದೆ. ಯಾವುದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬ್ರಹ್ಮಾವರ, ಮಾಬುಕಳ ಹೊಳೆಯಿಂದ ದಕ್ಷಿಣದಲ್ಲಿರ್ತಕ್ಕಂಥ ಬ್ರಹ್ಮಾವರ, ಉತ್ತರದಲ್ಲಿರ್ತಕ್ಕಂಥ ಕೋಟೇಶ್ವರ ಬಿಟ್ಟರೆ ಮಧ್ಯದಲ್ಲಿ ಸಾಧಾರಣ ಒಂದು 10-15 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾವ ಸುಸಜ್ಜಿತ ಆಸ್ಪತ್ರೆ ಇಲ್ಲ. ಅಂಥ ಸಂದರ್ಭದಲ್ಲಿ ಗೋಲ್ಡನ್ ಅವರ್ ಅಂತ ನಾವೇನು ಹೇಳ್ತೇವೆ, ಇನ್ ದ ಈವೆಂಟ್ ಆಫ್ ಎನಿ ಆಕ್ಸಿಡೆಂಟ್ ದ ಪೇಷಂಟ್ ಹ್ಯಾಸ್ ಟು ಬಿ ಇಮಿಡಿಯೇಟ್ಲಿ ಶಿಫ್ಟೆಡ್ ಟು ದ ಹಾಸ್ಪಿಟಲ್. ಬಿಫೋರ್ ಶಿಫ್ಟಿಂಗ್ ದ ಹಾಸ್ಪಿಟಲ್ ಎ ಪೇಷಂಟ್ ಹಿ ಹ್ಯಾಸ್ ಟು ಬಿ ಸ್ಟೆಬಿಲೈಸ್ಡ್, ನಾವು ಅದನ್ನು ಸ್ಟೇಬಲ್ ಮಾಡಬೇಕು, ಅವನ ಕಂಡೀಷನ್ ಕರೆಕ್ಟ್ ಇರಬೇಕನ್ನು. ಅಂಥದ್ರಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಂಥ ಪೂರ್ಣ ಪ್ರಮಾಣದ ದಿನದ 24 ಗಂಟೆಯು ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಂಥ ಸೌಲಭ್ಯವನ್ನು ಮಾಡುವಂಥ ಒಂದು ಮಹೋನ್ನತ ಯೋಜನೆಯನ್ನು ಆ್ಯಂಬ್ಯುಲೆನ್ಸ್ ಸಹಿತ ಇಟ್ಟುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಭಕ್ತ ಜನರ ಒಂದು ಕೈಗೂ ಜೋಡಿಸುವುದರೊಂದಿಗೆ ಗುರುವಿನ ಆಶಯದಂತೆ ನಡೀತದೆ ಎನ್ನುವಂಥ ಸದಾಶಯದೊಂದಿಗೆ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.